ಸಿದ್ದರಾಮಯ್ಯನವ್ರಿಗೆ ರಿಲೀಫ್ ಕೊಟ್ಟಿರೋದು ಕೋರ್ಟ್, ನಾವಲ್ಲ. ಈಗ ಅವರು ಭ್ರಷ್ಟಾಚಾರದ ಇಶ್ಯೂಗಳಲ್ಲಿ ಎಲ್ಲದರಲ್ಲೂ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಈಗ ಎಲ್ರಿಗೂ ಗೊತ್ತಾಗಿದೆ. ಗೊತ್ತಾದ ಮೇಲೆ ಈಗ ಕೋರ್ಟ್ಗೆ ಕೇಸ್ ಹೋಯ್ತು. 29ರವರೆಗೆ ಅವರಿಗೆ ಉಸಿರಾಡ್ತಕ್ಕಂಥ ಅವಕಾಶ ಇದೆ. 29 ಆದಮೇಲೆ ಭವಿಷ್ಯ ಸಂಕಷ್ಟಕ್ಕೆ ಅವ್ರು ಬರ್ತಾರೆ ಅಂತಕ್ಕಂಥದ್ದು ಈಗಿದೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವ್ರು ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮೂಡಾದು ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡಿದೆ ಅವ್ರ ಸ್ವಂತ ಫ್ಯಾಮಿಲಿಗೆ ಆಗಿರ್ತಕ್ಕಂಥದ್ದು. ಎರಡನೇದು 187 ಕೋಟಿದು ಇದೆಯಲ್ಲ, ಅದರಲ್ಲೂ ಕೂಡ ಅವರು ಸಿಕ್ಕಾಕೊಳ್ತಾರೆ. ಅದರಿಂದ ಅವ್ರು ತಪ್ಪಿಸ್ಕೊಳ್ಳಿ, ಹೈಕಮೆಂಡ್ ಕೊಡಲೇಬೇಕು. ಯಾಕೆಂತಂದ್ರೆ ಅವ್ರಿಗೆ ಇರೋದು ATM ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ಇಡೀ ದೇಶನ ಸಾಕ್ಬೇಕಾಗಿದೆ ಅವರು. ಕರ್ನಾಟಕದ ದುಡ್ಡಲ್ಲಿ ದೇಶ ಕಟ್ಟಬೇಕಾಗಿದೆ ಕಾಂಗ್ರೆಸ್. ಅದರಿಂದಾಗಿ ಅವ್ರು ಕೊಟ್ಟೆ ಕೊಡ್ತಾರೆ. ನಾನು ಕೇಳ್ತೇನೆ, 0 tolerance ಫಾರ್ ಕರಪ್ಷನ್ ಅಂತ ಹೇಳಿದ ರಾಹುಲ್ ಗಾಂಧಿ ಎಲ್ಲೋಗಿದ್ದಾರೆ? ತಲೆಮರೆಸ್ಕೊಂಡಿದ್ದಾರ? ಈ ದೇಶದಲ್ಲಿ ಇಲ್ವ ಅವರು? ಎಲ್ಲಿ ನಿಮ್ಮ 0 tolerance? ಈಗ ನೋಡಿದ್ರೆ 0 tolerance ಬಿಟ್ಟು ನಿಮ್ದು ಅವ್ರಿಗೆ ಪ್ರೋತ್ಸಾಹನೇ ಕೊಟ್ಟಿದ್ದೀರಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ MLAಗಳಿಗೆ ಹೇಳ್ತಿದ್ದೀರಿ. ಅಂದ್ರೆ ಯು ಆರ್ ಟೋಟಲಿ ಅ ಕರಪ್ಟ್, 0 tolerance ಅಲ್ಲ. ನೋಡಿ, ಪೊಲೀಸ್ ಸ್ಟೇಷನ್ಗೆ ಬಹಳ ಕಂಪ್ಲೇಂಟ್ಗಳು ಬರ್ತವೆ. ಇನ್ಸ್ಪೆಕ್ಟರ್ ಎಲ್ಲಾನು FIR ಆಗ್ತಾರ? ಯಾವ್ಯಾವುದು ಸೂಕ್ತವೋ ಅದಕ್ಕೆ ಆಗ್ತಾ ಇರ್ತಾರೆ. ಯಾವುದನ್ನ ಮೊದಲು ತಗೊಳ್ಬೇಕು, ಯಾವುದನ್ನು ಎರಡನೇದಾಗಿ ತಗೊಳ್ಬೇಕು, ಅದು ಅವರ ಪ್ರೊರೋಗೇಟಿವ್. ನಾವು ಇದನ್ನೇ ಮಾಡಿ ಅಂತ ನಾವು ಹೇಳುತ್ತಾವೆ. ಯಾರು ಒತ್ತಡ ಇರ್ಬೋದು, ಅಲ್ಲ ಸೂಕ್ತ ಅಲ್ಲ ಅಂತ ನಾನು ಹೇಳೋದಿಲ್ಲ. ಯಾವುದನ್ನ ಯಾವ ಸಂದರ್ಭ ಮಾಡಬೇಕು ಅನ್ನೋದು ಅವ್ರ ಪ್ರೊರೋಗೇಟಿವ್ ಇರ್ತದೆ, ಅವ್ರು ಮಾಡ್ತಾರೆ. ಸರ್ಕಾರ ಸಂಸ್ಥೆ ಅಲ್ಲ ಸರ್, ಹೊಟ್ಟೆಯಲ್ಲೇನಾದ್ರೂ ಆಗಿದ್ರೆ ಜರ ಇದು ಎಕ್ಸ್ರೇ ತೆಗಿಬೇಕು. ಕೈಯಲ್ಲಾಗಿದ್ರೆ ಇಲ್ಲೇ ಕಾಣುತ್ತಲ್ಲ, ಅದರಿಂದ ಆಮೇಲೆ ದೊಡ್ಡ ಏನಾಗಿದೆ, ದೊಡ್ಡ ಹೋರಾಟಗಳು ನಡೀತಾ ಇವೆ ಇಡೀ ರಾಜ್ಯದಲ್ಲಿ. ಇದು ನೇರವಾಗಿ ಗೊತ್ತಾಗ್ತಾ ಇದೆ. ಈಗ ಬೇರೆ ಈಗ ವಿಷಯ ಕುಮಾರಸ್ವಾಮಿದು, ಅವ್ರಿಗೆ ಇಲ್ಲೀಗಲ್ ಆಗಿ ಅರ್ಗೋ ಭೂಮಿನ ಅಲಾಟ್ ಮಾಡಿದ್ದಾರೆ ವಿಷಯ. ನಾನು ನೀವು ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ. ತಪ್ಪು ಯಾರೇ ಮಾಡಿರಲಿ, BJPಯವರು ಸೇರಿ ಅದನ್ನು ಕೊಡಬೇಕು. ಆದ್ರೆ ಇದು ನೇರವಾಗಿ ತಮ್ಮ ಫ್ಯಾಮಿಲಿನೇ. 187 ಕೋಟಿದು ಇವರು ಇದಕ್ಕಿಂತ ಏನ್ ಬೇಕು ನಿಮಗೆ ನಿದರ್ಶನ? 187 ಕೋಟಿ ಇವಾಗಲೇ ನೀವು ಇದನ್ನ ಮಾಡಿದ್ ನುಂಗ್ಬಿಟ್ಟಿದ್ದೀರಿ ಅಂತ ನಾವು ಕೇಳಿದ್ವಿ. ಅದಕ್ಕೇನ್ ಹೇಳಿದ್ರು? ಇಲ್ಲ ಅಂದ್ರ, ಇಲ್ಲ ಇಲ್ಲ 187 ಅಲ್ಲ, ಬರೀ 87 ಅಂದ್ರು. ಅಲ್ಲಿಗೆ ಒಪ್ಕೊಂಡ್ ನೀವು ಒಂದು ರೂಪಾಯಿ ಆಗ್ಲಿ ಇದಾಗಿರೋದು ನಿಜ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ಇನ್ನೇನ್ ಮಾಡ್ಬೇಕು? ಇದು ನೋಡ್ತಾ ಇದ್ದೀರಲ್ಲ TVಗಳಲ್ಲಿ ಬರ್ತಾ ಇರೋದು, ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಸರಿ ಇದೆಯಾ ರಾಜ್ಯದಲ್ಲಿ? ಇದೇ ವರ್ಷದಲ್ಲಿ, ಇನ್ನೂ ವರ್ಷ ಆಗಿಲ್ಲ, ಈ ಜನವರಿಯಿಂದ ಸರ್ಕಾರ ಇಲ್ಲ. ಅವ್ರದ್ದು ಗೊತ್ತಿರ್ಬೇಕು ನಿಮ್ಗೆ, ಸರ್ಕಾರ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗಿದೆ, ಅವ್ರಿಗೆ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ. ಅದಕ್ಕಿವಾಗ ಅವ್ರೆಲ್ಲ ಹೋಗ್ಬೇಕು? ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕಲ್ಲ, ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಳ್ತಾವ್ರು. ಮೊದ್ಲೆಲ್ಲ ಹೇಳ್ತಿದ್ರು 50 ಕೋಟಿ ಕೊಡ್ಲಿಕ್ಕೆ ಒಬ್ಬೊಬ್ಬರಿಗೆ ರೆಡಿ ಆಗ್ಬಿಟ್ಟಿದ್ದಾರೆ BJP ಅವ್ರು, ಮೊದ್ಲು ಹೇಳ್ಕೊಳ್ತಿದ್ರು. ಈಗ 100ಕ್ಕೆ ಬಂದ್ಬಿಟ್ಟವ್ರು, ಅವರು 100 ಕೋಟಿ ಅಂತೆ. 100 ಕೋಟಿ ಅವ್ರ ರೇಟ್ ಅನ್ನ ಹೆಚ್ಚಿಸ್ಕೊಳ್ತಾ ಇದಾರೆ ಹೊರತು ನಮ್ಮಲ್ಲಿ ಅಂತದ್ ಏನು ನಡೆದಿಲ್ಲ. ಅವ್ರು ಹೆಚ್ಚಿಸ್ಕೊಳ್ತಾ ಇರೋದು, ಅವ್ರು ಫಿಕ್ಸ್ ಮಾಡ್ಕೊಳ್ತಾರೆ. ಒಂದು ರೂಪಾಯಿಗೂ ಅವ್ರು ಬೇಕಾಗಿಲ್ಲ ಅವರು. ಯಾಕೆ ಗೊತ್ತಾ? ನಮ್ಮ ಪಾರಿವಾಳಿಗಳ ಜೊತೆಯಲ್ಲಿ ಕರಿ ಕಾಗೆಗಳದೇನು ಕೆಲಸ ಇಲ್ಲ. ಅವರು ವೇಷ ಹಾಕೊಂಡು ಏನನ ಬೂದಿ ಮುಚ್ಕೊಂಡು ಬಂದ್ರು, ಮಳೆ ಬಿದ್ದಾಗ ಗೊತ್ತಾಗ್ಬಿಡ್ತದೆ ಯಾರು ಕಾಗೆ ಯಾವುದು ಪಾರಿವಾಳ ಯಾವುದು ಅಂತ. ಅದರಿಂದಾಗಿ ಯಾವ ಅವಶ್ಯಕತೆನೂ ಇಲ್ಲ. ನೇರವಾಗಿ ಅವ್ರ ಸರ್ಕಾರ ಏನಾದ್ರೂ ಬಿದ್ದರೆ ನಾವು ಚುನಾವಣೆಗೆ ಹೋಗ್ತೀವಿ. ಅಲ್ಲ, ಇವ್ರು ಹೋದ ತಕ್ಷಣ ಅವ್ರ ಪಾರ್ಟಿ ಇರ್ತದ ಅಂತ ಅವ್ರು ಯೋಚನೆ ಮಾಡ್ಬೇಕು ಮೊದ್ಲು.
ಪರ್ಯಾಯವಾಗಿ ಏನು ಯಾರನ್ನು ಬೇಕಾದ್ರೂ ಕೊಡಬಹುದು. ಈಗ 130 ಶಾಸಕರು ಇದ್ದಾರೆ, ಪಾರ್ಟಿ ಏನಾಗುತ್ತೆ ಸರ್? ಯಾವುದು 130 ಶಾಸಕರು ಇದ್ದಾರೆ, ಪಾರ್ಟಿ ಏನಾಗುತ್ತೆ? ಅದೇ ಅವ್ರ ಪ್ರಾಬ್ಲಮ್. 136 ಇರೋದೇ ಅವ್ರ ಪ್ರಾಬ್ಲಮ್. ಯಾರು ಪರ್ಯಾಯ ಮಾಡ್ಕೊಳ್ತಾರೆ? 12 ಜನ ಇದಾರೆ, 1 ಡಜನ್ ಮುಖ್ಯಮಂತ್ರಿಗಳಾಗೋರು 1 ಡಜನ್ ಇದಾರೆ. ಹಂಚ್ಬಿಡಿ ಅವ್ರಿಗೆ ಯಾರ್ಯಾರ್ದು ಎಷ್ಟೆಷ್ಟು ಇದೆ ಅಂತ ಗೊತ್ತಾಗತ್ತಲ್ಲ. ಈಗ ಬದಲಾವಣೆ ಅಂದ ತಕ್ಷಣನೇ ಪ್ರಾಬ್ಲಮ್ ಬರುತ್ತೆ ನೋಡ್ತಾ ಇರಿ. ಯಾಕೆ ಅಂದ್ರೆ ಅದನ್ನೇ ಹೇಳಿದ್ದು, ಎಷ್ಟು ಜನ ಸಿಎಂ ಮಾಡ್ತೀರಿ ನೀವು? 1 ಡಜನ್ ಇದಾರೆ, 1 ಡಜನ್ ಈಗಾಗಲೇ ಬಟ್ಟೆ ಹೊಲಿಸ್ಕೊಂಡಿರೋರು ಇದಾರೆ, ಇದು ಬಣ್ಣ ಸುಣ್ಣ ಹೊಡಿಸ್ತಾ ಇರೋರು ಮನೆಗಳಿಗೆ ಅವರೆಲ್ಲ ಇದಾರೆ, ಈಗಾಗಲೇ ಹೈಕಮಾಂಡ್ ಇದ್ರ ಜೊತೆಯಲ್ಲಿ ಕೆಲವರವ್ರೆ, ಇಲ್ಲಿ ಇವ್ರ ಕಡೆ ಕೆಲವರವ್ರೆ. ಈಗ ಸಿದ್ದರಾಮಯ್ಯನೇ ನೆಕ್ಸ್ಟ್ ನಾನು ಅಲ್ಲದೆ ಇದ್ರೆ ಯಾರನ್ನು ಮಾಡಬೇಕು ಅಂತ ಅವ್ರು ಬೇರೆ ಯೋಚನೆ ಮಾಡ್ತಾವ್ರೆ. ಸೊ ಇವೆಲ್ಲನೂ ಬರ್ತಾವಲ್ಲ. ಈಗ ಬದಲಾಗಲ್ಲ ಅಂದಾಗ ಯಾರ್ದೋ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಅವರೇ, ಬದಲು ಅಂದಾಗ ನಾನು 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 ಅಂತ ಬರ್ತಾರಲ್ಲ, ಅದೇ ಪ್ರಶ್ನೆ ಇರೋದು. ರಾಜ್ಯಪಾಲ ರಾಜ್ಯಾದ್ಯಂತ ಹೋರಾಟ ಇದೆ ಅಂತ ಹೇಳಿ ಹೈಕಮಾಂಡ್ ಮಾಡ್ಲಿ ಬಿಡಿ, ಮಾಡ್ಲಿ ಬಿಡಿ. ಅಪೋಸಿಷನ್ ಕೆಲಸ ನಾವು ಮಾಡಬೇಕು, ಆ ಕೆಲಸ ಅವರೇ ಮಾಡೋದು ಅಂತಂದ್ರೆ ನಾವು ಸ್ವಾಗತಿಸೋ ಮತ್ತೆ ನಮ್ಮ ಜೊತೆಯಲ್ಲೇ ಬನ್ನಿ ಅಂತ ಕೇಳೋಣ. ತಪ್ಪೇನಿದೆ? ಅವ್ರಿಗೆ ಹೆಂಗೂ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ, ದುಡ್ಡಿಲ್ಲ, ಬರೀ ಲೂಟಿ ಹೊಡೆಯೋದೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ. ಈಗ ಅವರು ಎಲ್ಲಾದರೂ ಇಡೀ ವರ್ಷದಲ್ಲಿ ಎಲ್ಲಾದರೂ ಒಂದು ಟೇಪ್ ಕಟ್ ಮಾಡಿದಾರ? ಬರೀ ಜನರ ಸವಲತ್ತುಗಳನ್ನು ಕಟ್ ಮಾಡಿದ್ದೊಂದು ಬಿಟ್ಟರೆ ಇನ್ನೇನು ಕಟ್ಟೇ ಮಾಡಿಲ್ಲ ಅವರು. ಅದರಿಂದಾಗಿ ಅವರು ಅಪೋಸಿಷನ್ ಕೆಲಸ ಮಾಡೋಕ್ಕೆ ಯೋಗ್ಯರು ನನಗನ್ನಿಸ್ತಾ ಇರತಕ್ಕಂಥದ್ದು. ಅದರಿಂದ ಏನಾಗುತ್ತೆ?